ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಈಗ ನೋಡ್ರಿ, ಸಾಯಂಕಾಲ 4 ಗಂಟೆಗೆ ತಿಂದಿನಿ ನೋಡ್ರಿ, ಬಿಜಾಪುರಿಂದ ಬೈಯೋಡಿಗೆ ಬಂದ್ವಿ. ಬಂದ್ ರಾತ್ರಿ ಬ್ರೈಟ್ ಉಪಯೋಗ ಮಾಡಿ ಫುಲ್ ಸುಸ್ತಾಗಿ ಮಲ್ಕೊಂಡಿದ್ವಿ. ಲೇಟಾಗಿ ಮಲ್ಕೊಂಡು ಜಲ್ದಿನೇ ಎದ್ದು ಬಿಡ್ರಿ, 8 ಗಂಟೆಗೆ ಎದ್ದು. ಈಗ ನೋಡ್ರಿ, ಈವ್ನಿಂಗ್ ಆಗ್ಯದ, 4 ಗಂಟೆ ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ನಾಳೆ ನೋಡ್ರಿ ಶುಕ್ರವಾರ ಬಳಿ ಉಡಿಸ್ತೀವಿ ನಮ್ಮ ತೆಗೆದ ಮೇಲೆ ಸುತ್ತಂದ್ರೆ ಬಾನಾದು ಮಾಡ್ತೀವಿ. ಹಾಗಾಗಿ ಇಲ್ಲಿ ದಮ ಐತಿ ನಮ್ಮ ಊರಾಗ, ಅಂದ್ರೆ ನಮ್ಮ ಮನೆ ಹತ್ರ ಅಲ್ಲಿ ದಮ ಆಗಿ ಸೀರೆದು ಉಡಕ್ಕಿ ಸಾಮಾನೆಲ್ಲ ಇವತ್ತೇ ಕೊಟ್ಬಿಡ್ತೀವಿ. ಅಂದ್ರೆ ನಾಳೆ ಗದ್ಲಕ್ಕದ್ ಬೆಳಗ್ಗೆ ಸೀರೆ ಉಡಿಸಿ ಪೂಜೆ ಮಾಡಕ್ ಬರ್ತದ ಅಂತೇಳಿ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಳಕತ್ತೀವಿ. ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡೆವು. ಇಬ್ಬರು ದಮ ಇದಾರ ನೋಡ್ರಿ, ಇಬ್ಬರಿಗೆ ಒಂದು ಸೀರೆ, ಆಮೇಲೆ ಉಡಕ್ಕಿ ಸಾಮಾನ ಸೀದಾ ಕೊಡಕತ್ತೇವೆ ನೋಡ್ರಿ. ಬೆಲ್ಲ ಬೆಳೆದೆಲ್ಲ ನಾಳೆ ಮಾಡ್ತೀವಿ ಲೇಡಿ, ನಾಳೆ ಒಯ್ದು ಕೊಡ್ತೀವಿ ಹೇಳಿ. ಇವತ್ತೆಂತ ಅಡ್ವಾನ್ಸ್ ನಾಳೆ ಮುಂಜಾನೆ ಸೀರೆ ಉಡಿಸ್ತಾರಂತೇಳಿ ಇವತ್ತೆಲ್ಲ ಕೊಡತ್ತೇವೆ. ಬರೀ ಈಗ ದಮಾಯಿ ಗುಡಿ ಹೋಗುವಂತ ನೋಡ್ರಿ, ಎಲ್ಲ ರೆಡಿ ಮಾಡಿಕೊಂಡು ಇದು ಅಮ್ಮ ಗುಡಿ ಕೊಡಕ್ಕೆ ಹೊಂಟಿವಿ. ಚಿನ್ನು ಅದ್ಯ ನಾನು ಸಹನು ಕೂಡಿ ಆಶಾದ ಕೂಡಿ ಹೋಗಿ ಕೊಟ್ಬಿಡ್ತೀವಿ. ಬಡ ಬಡ ಹೋಗಿ ಈಗ ಈಗ ಕೊಟ್ಟು ಬಂದ್ಮೇಲೆ ಬೆಳಗ್ಗೆ ಸೀರೆ ಉಡಿಸ್ತಾರೆ ಅವರು. ಲಾಸ್ಟ್ ಟೈಮ್ ತೋರಿಸಿದ್ದೆಲ್ಲ ಗೌರಿ ಜಾತ್ರೆ ಇತ್ತಲ್ಲ, ಗೌರಿ ಜಾತ್ರೆ ಅಮ್ಮಾಯಿ ಅದೇ ಗುಡಿ ನೋಡ್ರಿ, ಗ್ರಾಮ ದೇವತೆ ಗುಡಿ ಮನೆ ಹತ್ರನೇ ಆಗುತ್ತೆ. ಬರೀ ಪಟ್ ಪಟ್ ಹೋಗಿ ಕೊಟ್ಟು ಬರುವಂತ ನೋಡ್ರಿ. ಕೊಡಾಕತ್ತೇವೆ ಗುಡಿಯಾಗ ಎರಡು ದಮಾಯಿ ನೋಡ್ರಿ, ಹಳೆ ದಮಾಯಿ ಇದು, ಹೊಸ ದಮಾಯಿ ಇದು. ಮೊನ್ನೆ ಮಾಡ್ತಿದ್ದು ಮೂರ್ತಿ ಇತ್ತೀಚೆ ಕಡೆದು. ಅವರೆಲ್ಲೇ ಮನೆಯಾಗೆ ಇರ್ತಾರೆ, ಪೂಜೆ ಮಾಡ್ತಾರೆ. ಕರೆದ್ರು ಒಗ್ಗರನೆ ಬಂದಾರ, ಬಂದ ತಕ್ಷಣ ಈಗ ಸಾರಿದು ಕೊಟ್ಟು ನಮಸ್ಕಾರ ಮಾಡಿ ಹೊಂಟಿವಿ ನೋಡ್ರಿ. ಅವ್ರಿಗೆ ಅದೇ ಹೇಳಾಕತ್ತಿದ್ದು, ಬೆಳಗ್ಗೆ ಶುಕ್ರವಾರ ಇತ್ತು ರೀ, ಉಡಿ ತುಪ್ಪಾಕ್ ಬರ್ತೀವಿ, ಈಗೆಲ್ಲ ಸಾರಿದು ಕೊಟ್ಟಿವಿ ಉಡಿಸ್ರಿ ಅಂತ ಹೇಳಾಕತ್ತಿದ್ದು ನೋಡ್ರಿ ಅವರಿಗೆ. ನೋಡ್ರಿ ಈಗ ದೇವನ ಗುಡಿಗೆ ಹೋಗಿ ಬಂದ್ವಿ. ಚಿನ್ನು ನೋಡೋರು ಅಜ್ಜಿಗೆ ಪ್ರಸಾದ ಹಚ್ಚಕತ್ತಾನ. ಇನ್ನೊಂದು ಹೇಳಾಕತ್ತೀನಿ ನೋಡ್ರಿ, ಈ ಫ್ರಿಜ್ ಬರತ್ತದ ನೋಡ್ರಿ, ಈಗ ತರಾಕತ್ತಾರಲ್ರಿ ಶ್ರೀಕಾಂತ್ ಅವರು, ಅದು ನಮ್ಮ ಮನೆಗೆ ಗಿಫ್ಟ್ ಮಾಡಿದ್ ನೋಡ್ರಿ. ಅಂದ್ರೆ ನಮ್ಮ ತಂಗಿ ಮದ್ವೆಗೆ ನಮ್ಮ ಅಣ್ಣಾರೊಬ್ರು ಕ್ಲೋಸ್, ನಮ್ಮ ಆತ್ಮೀಯರಾದ್ರೆ ನಮ್ಮ ಅಣ್ಣಾರೇನೈತೆ ಅಣ್ಣಾಜಿ ಅವ್ರು ಗಿಫ್ಟ್ ಮಾಡಿದ್ ನೋಡ್ರಿ ಗಿಫ್ಟ್ ಇದು ಫ್ರಿಜ್. ಎಲ್ಲರೂ ಅವ್ರು ನಮ್ಮ ಮನೆ ಕಡೆಯಿಂದ ತುಂಬ ಧನ್ಯವಾದ ಹೇಳಾಕತ್ತದ ನೋಡ್ರಿ, ಭಾಳ ಅಜ್ಜಿ ಮಾಡಿದೆ ಅಂತ ಹೇಳಾಕತ್ತ ನೋಡ್ರಿ ಅಣ್ಣಾಜಿ ಅವರಿಗೆ. ಅಮ್ಮಾಯಿಗೆ ಹೋಗಿ ಎಡಿ ಇದು ಕೊಟ್ಟು ಬಂದು, ಎಡಿ ಅಂದ್ರೆ ಇದು ಕೊಟ್ಟು ಬಂದ್ವಿ, ಸೀದಾ ಕೊಟ್ಟು ಬಂದಿವಿ ರೀ. ನಾಳೆ ಹೋಗಿ ಇದು ಸೀರೆ ಉಡ್ಸಕ್ಕೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಮ ಅಣ್ಣಾರೊಬ್ಬರ ದಾರ ತಂಗಿಗೆ ಗಿಫ್ಟ್ ಕೊಟ್ಟಾರ ಅಣ್ಣಾಜಿಯವರು. ಅಣ್ಣಾಜಿರಿಗೆ ಒಂದು ಸೆಗೆನ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ನೋಡ್ರಿ. ಅವ್ರ ಮನೆಗೆ ಈಗ ಅಲ್ಲಿ ಹೋಗಿ ಬಿಜಾಪುರ ಆರ್ಡರ್ ಮಾಡಿದ್ದು, ಇವತ್ತು ತಂದ್ಬಿಟ್ಟು ನೋಡ್ರಿ, ತಲುಪ್ ನೋಡ್ರಿ ನಿಮ್ಮ ಗಿಫ್ಟ್ ಅಣ್ಣಾಜಿಯವರೇ. ಬರೀ ಈಗ ನೆಕ್ಸ್ಟ್ ಇಲ್ಲಿ ಮನೆಗೆ ಒಬ್ರಿಗೆ ಹೇಳೋದೈತಿ, ಹೇಳಿ ಬರೋದಕ್ಕೆ ಹೊಂಟೇವೆ ನೋಡ್ರಿ. ನಮ್ಮ ತಂಗಿನ ಅವ್ರು ರೆಡಿಯಾಗಿ ಇನ್ನೊಂದಿಬ್ರು ಮನೆಗೆ ಬಾಕಿ ಇದಾವಂತ. ಬರೀ ಈಗ ನೆಕ್ಸ್ಟ್ ಅಲ್ಲಿಷ್ಟು ಹೇಳಿ, ನೆಕ್ಸ್ಟ್ನ ಕೆಲಸದವು ಸಾಯಂಕಾಲತನ. ಈಗ ನೋಡ್ರಿ ಇಲ್ಲಿ ತೋಟದ ಹತ್ರ ಹೊಂಟೆ, ತೋಟದ ಅಂದ್ರೆ ಹೊಲದ ಹತ್ರ ಹೋಗಿದ್ರು ನೋಡ್ರಿ. ನಮ್ಮ ಮನೆ ಹತ್ರ ಇರೋರು ನಮ್ಗೆ ಬೇಕಾದವ್ರೇ, ಒಬ್ರು ಭಾಳ ಬೇಕಾದವ್ರು ಇದ್ರು. ಪಾಪ ಅವ್ರು ಮೊನ್ನೆ ಅವ್ರ ಹಸ್ಬೆಂಡ್ ತಿರ್ಕೊಂಡು ಅಚಾನಕ್ಕಾಗಿ ಅವ್ರ ಪರಿಸ್ಥಿತಿ ನೋಡೋಕ್ಕಾಗಂಗಿಲ್ಲ ನೋಡ್ರಿ. ಅವ್ರ ಹತ್ರ ಮಾತಾಡೋಂಗಿಲ್ಲ, ಎಷ್ಟು ಬಂದಿಂದ ಹೋಗಿದ್ದಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರು ಒಂದು ಸ್ವಲ್ಪ ಮದುವೆ ಕಾರ್ಡ್ ಕೊಡ್ಬೇಕಂತ ಹೊಂಟಿ ನೋಡ್ರಿ.
ಈ ಸಡನ್ ಆಗಿ ಮನೆಯೊಳಗೆ ಮೇನ್ ಜವಾಬ್ದಾರಿ ತಗೊಂಡವ್ರೆ ತಿರ್ಕೊಂಡಾಗ ಮನೆಯವ್ರಿಗೆಲ್ಲ ದೊಡ್ಡ ಆಘಾತ ಆಗಿರ್ತದೆ ನೋಡ್ರಿ. ಆದ್ರೆ ಏನ್ ಮಾಡೋದು, ದೇವ್ರದ್ದು ಇದನ್ನೇ ಅಷ್ಟೇ ಇರ್ತೈತಿ, ಹಂಗಾಗಿ ಏನ್ ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಇರೋದು ನೋಡ್ರಿ. ಬರ್ ಇಷ್ಟ ಅಲ್ಲಿಷ್ಟು ಹೋಗಿ ಕಾರ್ಡ್ ಕೊಟ್ಟು ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಎಲ್ಲ ಹೋಗೋದೈತಿ. ಈಗ ನೋಡ್ರಿ ಅಲ್ಲಿಂದ ಮನೆಗೆ ಬಂದು ಮತ್ತೆ ಊಟ ಮಾಡ್ಬೇಕಂತೇಳಿ ಹೋಗಿ ವಾಪಸ್ ಬಂದ್ವಿ ನೋಡ್ರಿ. ಈಗ ತಿರುಗಿ ನೋಡ್ರಿ ನಮ್ಮ ತಂಗಿ ಚಪಾತಿ ಮಾಡಕತ್ತಾಳ, ಚಪಾತಿ ಊಟ ಮಾಡೋಣ ಬರ ಎಲ್ಲಾರು. ಚಂತರ ಅಡ್ಡಾಡ್ ಸಾಕಾಗಿತ್ತು, ರಾತ್ರಿ 10 ಗಂಟೆ ಆಯ್ತು, ಎಲ್ಲಾರ್ದು ಊಟ ಗಿಟ್ಟ ಮುಗಿಸ್ಕೊಂಡ್ ಬಂದಿರೋ ಮರಗ ಹೋಗಿ ಮಂದಿ ಗಿರ ಬಂದ್ವಿ. ಹಂಗೆ ಆಮೇಲೆ ಊಟನೂ ಮಾಡಿದ್ವಿ, ಈಗ ಚಾ ಕುಡಿ ಆಯ್ತು ನೋಡ್ರಿ, ಚಾ ಕುಡಿ ಬರೆಲ್ಲಾರು ಬರ್ರಿ, ಚಾ ಕುಡಿ ಮತ್ತೆ ಎಲ್ಲಾರು ನೋಡ್ರಿ. ಇಲ್ಲಿ ಚಿನ್ನು ಈಗ ಊಟ ಮಾಡತ್ತಾನ, ಮಲ್ಕೊಂಡೆ ಈಗ ಊಟ ಮಾಡತ್ತಾನ ನೋಡ್ರಿ ವಾಪಸ್. ಅವ ಅಂತ ಮಲ್ಕೊಳ್ಳ ಊಟ ಮಾಡೋಣ ಬರ್ರಿ, ಚಾ ಕುಡಿ ಬರ್ರಿ, ಅದು ಅಂತೂ ಫುಲ್ ಪರ್ಫೆಕ್ಟ್ ಹೇಳ್ತಾನ ನೋಡ್ರಿ. ನೋಡ್ರಿ ನಮ್ಮ ಸಾನು ಊರ ನಿದ್ದಿ ಬಂದಿಲ್ಲ, ಮಕ್ಕಳನ ನಿದ್ದಿ ಬಂದಿಲ್ಲ, ನಾಳೆ ಬಳಿ ಹಾಕೊಳಕತ್ತೆ, ಹೆಸರು ಬಳಿ ಬಳಿ ಹಾಕೋತಿಲ್ಲ ಕೈ ತುಂಬ. ನೀನು ಮದುವೆ ಹಾಕಿಲ್ಲ ಮಾಮನ? ನೋಡ್ರಿ ಕೆಳ ಪುರಿಸಿ ತಂದಾರತ್ ನೋಡ್ರಿ, ಬರ್ರಿ ಚಾ ಕುಡಿ ಮತ್ತೆ. ಚಿನ್ನು ಚಾ ಕುಡಿತಿ ಯಾಕ ಬಿತ್ತಕ್ಕದು? ಅಜ್ಜಿ ಕುಡಿ ಅಂದ್ ಬೇಡಂದೆ. ಇವತ್ತಿನ ವಿಡಿಯೋ ಮುಗೀತು ನೋಡಿ, ನಾಳೆಯಿಂದ ಹೊಸ ಹೊಸ ವಿಡಿಯೋಸ್ ಬರ್ತಾವೆ ಮ್ಯಾರೇಜ್ದೆಲ್ಲನೂ. ನಿಮ್ಮ ಜೊತೆ ಎಷ್ಟಾಗುತ್ತೆ ಶೇರ್ ಮಾಡ್ಕೋತೀನಿ, ಲೇಟ್ ಆದರೂ ಸಹ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.